ವಯಸ್ಸಿನಲ್ಲಿ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳೊಟ್ಟಿಗೆ ಇರುವುದು ಬಿಟ್ಟು ಈ ಚಳಿಯಲ್ಲಿ ಯಾಕೆ ಕುಳಿತುಕೊಳ್ತೀರಿ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳುದು, ಅಯ್ಯ ಕ್ಯಾಬ್ ಹೋಗ್ರೆ ಏನ್ ಹೇಳ್ತಾ ಇದ್ದೀಯಪ್ಪ, ನಾವು ಮನೆಯಲ್ಲಾದ್ರೂ ಸಾಯೋದಯ, ಇಲ್ಲಿಯಾದ್ರೂ ಸಾಯೋದಯ, ಇಲ್ಲಿ ಸತ್ರ ಒಂದು ಕಾರಣಕ್ಕೆ ಸತ್ತ ಹಾಗೆ ಆಯ್ತಲ್ವಾ, ಅಲ್ಲಿದ್ದ ಪ್ರತಿಯೊಬ್ಬನಿಗೂ ಕೂಡ ತಾನು ಯಾಕೆ ಅಲ್ಲಿ ಕುಳಿತಿದ್ದೇನೆ ಅಂತ ಗೊತ್ತು. ಯಾರನ್ನು ಕೇಳಿದ್ರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಓದಿಜಿ ತಂದ ಮೂರು ಕಾನೂನು ತೆಗೆದ್ರೆ ವಾಪಸ್ ತಗೊಳ್ಳಿ, ನಾವು ಹೋಗ್ತೇವೆ. ಈ ಖಚಿತತೆ ಯಶಸ್ವಿಯ ಕಡೆಗೆ ಸಾಗಿಸಿಕೊಂಡಿದ್ದು ಸಾಧ್ಯ ಆಯ್ತು. ಬಹುಶಃ ಈ ಕಾಲದ ಅನೇಕ ಬಿಕ್ಕಟ್ಟುಗಳ ನಡುವೆ ಹೋರಾಟವನ್ನು ನಾವು ಮುಂದುವರಿಸಲಿಕ್ಕೆ ಒಂದು ದಾರಿ ಅಂದ್ರೆ ಹತ್ತಾರು ಸಮಸ್ಯೆಗಳನ್ನು ಎತ್ತಿಕೊಂಡು ಮಾಡುವುದರ ಒಂದು ಸಮಸ್ಯೆಯನ್ನು ಗುರಿ ಮುಟ್ಟಿಸಿ ನಾವು ಜಯಿಸಿದ್ದೇವೆ ಎಂಬ ಒಂದು ಮೆಸೇಜ್ ಅನ್ನ ಸಮಾಜಕ್ಕೆ ಕೊಡುವುದು ಅಂತ ಕಾಣ್ತದೆ. 3 ವರ್ಷದ ಹಿಂದೆ 2020 ನವೆಂಬರ್ 26 5:30 ಇದೇ ಸಮಯ, ಇದೇ ಹೊತ್ತು, ಇದೇ ದಿವಸ, ಇದೇ ತಿಂಗಳು ಡೆಲ್ಲಿಯ ಬುರಾರಿ ಎಂಬ ಜಾಗಕ್ಕೆ ಪಂಜಾಬಿನಿಂದ, ಹರಿಯಾಣದಿಂದ, ಉತ್ತರ ಪ್ರದೇಶದ ಕೆಲವು ಭಾಗಗಳಿಂದ ಸುಮಾರು 3 ಲಕ್ಷ ರೈತರು ಮತ್ತು 30,000 ಟ್ರ್ಯಾಕ್ಟರ್ಗಳು ಆಗಮಿಸಿದವು. ಇಷ್ಟು ಹೊತ್ತಿಗೆ ಡೆಲ್ಲಿಯ ಹೊರವಲಯದಲ್ಲಿ ಅವು ನಿಂತಿದ್ದವು. ಈ ರೈತರು ಎಲ್ಲಿ ಹೋಗಬೇಕು ಅಂತ ರೈತ ಮುಖಂಡರು, SKM ಸಂಯುಕ್ತ ಕಿಸಾನ್ ಮೋರ್ಚಾದ ನೇತಾರರು ಒಂದು ಸುದ್ದಿಯನ್ನ ಸರ್ಕಾರಕ್ಕೆ ಕಳಿಸಿದಾಗ, ಭಾರತ ಸರ್ಕಾರ ಇಷ್ಟು ದೊಡ್ಡ ಜನಸಂಖ್ಯೆಯನ್ನಾಗಲಿ, ಇಷ್ಟು ದೊಡ್ಡ ಟ್ರ್ಯಾಕ್ಟರ್ಗಳ ಸಂಖ್ಯೆಯನ್ನಾಗಲಿ ನಿರೀಕ್ಷಿಸಲಿಕ್ಕೆ ಸಿದ್ಧವೇ ಇರಲಿಲ್ಲ. ಅವರಿಗೆ ಐಡಿಯಾವೇ ಇರಲಿಲ್ಲ. ಚಾಣಕ್ಯ, ಪ್ರಪಂಚದ ಶಕ್ತಿಶಾಲಿ ಗೃಹ ಮಂತ್ರಿ ಎಂದೆಲ್ಲ ಕರೆಸಿಕೊಳ್ಳುವ ಅಮಿತ್ ಶಾ ಅವರು ತಲೆ ತುರಿಸಿಕೊಳ್ಳಿಕ್ಕೆ ಶುರು ಮಾಡಿದ್ರು. ಕೊನೆಗೆ ಅವರನ್ನ ಬುರಾರಿ ಎಂಬ ಜಾಗಕ್ಕೆ ಕಳಿಸಲಿಕ್ಕೆ ಪ್ಲಾನ್ ಮಾಡಿದ್ರು. ನೀವು ಬುರಾರಿಗೆ ಹೋಗಿ ಕೂತ್ಕೊಳ್ಳಿ ಅಂತ. ನೀವು ಯಾರಾದರೂ ಜಲಿಯಾನ ವಾಲಾಬಾಗ ನೋಡಿದ್ರೆ, ಬುರಾರಿ ಎಂಬುದು ಜಲಿಯಾನ ವಾಲಾಬಾಗದ ಹಾಗಿರುವ ಜಾಗ. ಒಂದು 25-30 ಸಾವಿರ ಜನ ಕುಳಿತುಕೊಳ್ಳಬಹುದಾದಂತ ಒಂದು ಜಾಗ ಅಲ್ಲಿ. ಆ 30 ಸಾವಿರ ಜನ ಕುಳಿತುಕೊಂಡ್ರೆ ಉಳಿದವರಿಗೆ ಒಳಗೆ ಬರಲಿಕ್ಕೆ ಅವಕಾಶವೂ ಇಲ್ಲ. ಒಂದು ವೇಳೆ ಬುರಾರಿಯ ಬಾಗಿಲನ್ನ ಬಂದ್ ಮಾಡಿದ್ರೆ ರೈತರು ಹೊರಗೆ ಹೋಗ್ಲಿಕ್ಕೆ ಕೂಡ ಅವಕಾಶ ಇಲ್ಲ. ಯೋಗೇಂದ್ರ ಯಾದವ್ ತಕ್ಷಣ ಒಪ್ಪಿಕೊಂಡ್ಬಿಟ್ರು, ಚಲಿಯೇ ಹಮ್ಮೆ ಅಂತ. ಆಶ್ಚರ್ಯ ಆಯ್ತು ನಮಗೆಲ್ಲ. ಆದ್ರೆ SKM ನ ನಾಯಕರು ಅದರ ತಿರಸ್ಕರಿಸಿದ್ರು. ನಮ್ಮ ಹತ್ರ 3 ಲಕ್ಷ ಜನ ಇದ್ದಾರೆ, 25,000 ಟ್ರ್ಯಾಕ್ಟರ್ಗಳು, ಸುಮಾರು 30,000 ಟ್ರ್ಯಾಕ್ಟರ್ಗಳು ಇದಾವೆ, ನಾಳೆ ಇನ್ನೂ ಸಹ 20-30 ಸಾವಿರ ಟ್ರ್ಯಾಕ್ಟರ್ಗಳು ಬರ್ತವೆ, ಒಟ್ಟು ಜನಸಂಖ್ಯೆ ಸುಮಾರು 6-7 ಲಕ್ಷ ಆಗ್ಬೋದು, ಆದ್ದರಿಂದ ನಾವು ಬುರಾರಿಗೆ ಹೋಗುದಿಲ್ಲ. ಬುರಾರಿಗೆ ನಮ್ಮ ರೈತರು ಹೋಗಲಿಲ್ಲ. ರಾತ್ರಿ 8 ಗಂಟೆ ಆಯ್ತು, 9 ಗಂಟೆ ಆಯ್ತು, 10:30 ಗಂಟೆ ಆಯ್ತು, ಚಳಿಯಲ್ಲಿ ರೈತರು ಕೂತಿದ್ದಾರೆ, ಸರ್ಕಾರಕ್ಕೆ ಏನು ಮಾಡ್ಲಿಕ್ಕೂ ಆಗ್ಲಿಲ್ಲ. ಬುರಾರಿಗೆ ನಾವು ಹೋಗುದಿಲ್ಲ ಅಂತ ಹೇಳಿದ್ರು. ಮರುದಿವಸ ನವೆಂಬರ್ 27 ರೈತರೇ ಒಂದು ತೀರ್ಮಾನ ತಗೊಂಡು ಡೆಲ್ಲಿಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಸಿಂಗು ಬಾರ್ಡರ್, ಜಹಾಂಗೀರ್ಪುರಿ ಬಾರ್ಡರ್ ಮೊದಲಾದ 5 ಕಡೆಗಳಲ್ಲಿ ರಾಜಸ್ಥಾನದಿಂದ ಬಂದ ರೈತರು ಆ ಕಡೆ ನಿಂತರು, ಹರಿಯಾಣದಿಂದ ರೈತರು ಆ ಕಡೆ ನಿಂತರು, ಪಂಜಾಬಿನಿಂದ ಬಂದವರು ಆ ಕಡೆ ನಿಂತರು. ಇಡೀ ಡೆಲ್ಲಿಯನ್ನು ಆವರಿಸಿಕೊಂಡ ಹಾಗೆ 5 ಜಾಗಗಳಲ್ಲಿ ಸುಮಾರು 7 ಲಕ್ಷ ರೈತರು ಟೆಂಟ್ ಹಾಕೊಂಡು ಕೂತು ಬಿಟ್ರು. ಇದು ಅವರೇ ಕಂಡುಕೊಂಡಂತ ಒಂದು ಒಂದು ತಂತ್ರಗಾರಿಕೆ. ಈ ತತ್ಕ್ಷಣದ ಪ್ರತಿಕ್ರಿಯೆ, ಸರ್ಕಾರ ಕೊಡುವ ಆಫರ್ಗಳನ್ನು ನಿರಾಕರಿಸುವಂತ ದಿಟ್ಟತನ ಮತ್ತು ಚಳುವಳಿಯನ್ನ ಸುದೀರ್ಘ ಕಾಲ ಮುಂದುವರಿಸುವಂತ ಒಂದು ಹಠ, ಇದು ರೈತ ಚಳುವಳಿಯನ್ನು ಗೆಲ್ಲಿಸಿದೆ. ಅವರ ಹತ್ರ ಇದ್ದದು ಒಂದೇ ಒಂದು ಡಿಮಾಂಡ್, 3 ಕಾನೂನುಗಳನ್ನು ಹಿಂತೆಗೆದುಕೊಳ್ಳಿ ಅಂತ. ಅಷ್ಟೇ, ಬೇರೆ ಏನೂ ಇರಲಿಲ್ಲ. ಡೆಲ್ಲಿ ರೈತ ಚಳುವಳಿ ಯಶಸ್ಸಿಗೆ ಒಂದು ಕಾರಣ, ರೈತರಿಗೆ ಅನೇಕ ಸಮಸ್ಯೆಗಳಿದೆ, ಅದು ಎಲ್ರಿಗೂ ಗೊತ್ತಿದೆ. ಅಂತರ್ಜಲದ ಸಮಸ್ಯೆ ಇದೆ, ಡ್ರೈ ಲ್ಯಾಂಡ್ ವೆಟ್ ಲ್ಯಾಂಡ್ ಸಮಸ್ಯೆ ಇದೆ, ಮಾರುಕಟ್ಟೆಯ ಸಮಸ್ಯೆ ಇದೆ, ಬೆಲೆ ಫ್ಲಕ್ಚುವೇಷನ್ನ ಸಮಸ್ಯೆ ಇದೆ. ಡೆಲ್ಲಿಯಲ್ಲಿ ಮೊನ್ನೆವರೆಗೆ ಟೊಮೆಟೊ 180 ರೂಪಾಯಿ ಇತ್ತು, ಈಗ ಇದ್ದಕ್ಕಿದ್ದಾಗೆ 30 ರೂಪಾಯಿ ಇಳಿದಿದೆ. ಈ ಫ್ಲಕ್ಚುವೇಷನ್ನ ಸಮಸ್ಯೆ ಇದೆ, 100 ಸಮಸ್ಯೆ ಇದೆ. 2004-2006 ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ ವರದಿ ಏನಿದೆ, ಅದು ರೈತರ ಅನೇಕ ಸಮಸ್ಯೆಗಳನ್ನ ಅಟ್ಲೀಸ್ಟ್ ಪಟ್ಟಿ ಮಾಡಿದೆ. ಅದು ಒಂದು ದೊಡ್ಡ ಪರಿಹಾರ ಅಂತ ಹೇಳುವಷ್ಟು ಧೈರ್ಯ ಇಲ್ಲ ನನಗೆ, ನಾನು ಅದರಲ್ಲಿ ಅಷ್ಟು ತಿಳುವಳಿಕೆ ಅಷ್ಟ ಕೂಡ ಅಲ್ಲ. ಆದ್ರೆ ರೈತರ ಆತ್ಮಹತ್ಯೆಯಿಂದ ಶುರು ಆದ್ರೆ ಅಂತರ್ಜಲ ಇತ್ಯಾದಿಗಳವರೆಗೆ ರೈತರ ಸಮಸ್ಯೆಗಳು ಏನು ಎಂಬುದನ್ನ ಅದು ತಲಸ್ಪರ್ಶಿಯಾಗಿ ಕೇಳಿದೆ. 4 ಹಂತಗಳಲ್ಲಿ ಆ ರಿಪೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಆಯಿತು. ಯಾಕೆ ಸ್ವಾಮಿನಾಥನ್ ವರದಿ ನಮಗೆ ಬೇಡ ಅಂತ ಮನಮೋಹನ್ ಸಿಂಗ್ ಸರ್ಕಾರವೂ ಹೇಳಲಿಲ್ಲ, ಮೋದಿ
ಸರ್ಕಾರವು ಹೇಳಲಿಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಕೇಳಲಿಲ್ಲ. ಮೋದಿಯವರು ಇದ್ದಕ್ಕಿದ್ದ ಹಾಗೆ ನಾವೆಲ್ಲ ಕೊರೋನಾದಲ್ಲಿ ಸಾಯ್ತಾ ಇದ್ದಾಗ ನೋಡಿ, 2020 ಜೂನ್ ಕೊರೋನಾದಲ್ಲಿ ಲಕ್ಷಾಂತರ ಜನ ಸಾಯ್ತಾ ಇದ್ದಂತ ಒಂದು ಕಾಲ. ಆಗ ತಣ್ಣಗೆ ಕುಳಿತು 3 ಕಾನೂನುಗಳನ್ನು ತಂದ್ರು, ನಿಮಗೆಲ್ಲ ಗೊತ್ತಿದೆ, ಅದರ ವಿವರಕ್ಕೆ ಹೋಗುದಿಲ್ಲ ನಾನು. ಸುಗ್ರೀವಾಜ್ಞೆಯ ಮೂಲಕ ತಂದ್ರು. ನಾನು ಹರಿಯಾಣದಿಂದ, ಫರೀದಾಬಾದಿಂದ, ಪಂಜಾಬ್ನಿಂದ ಬಂದ ಅನೇಕ ರೈತರನ್ನ, ನನ್ನ ಮುದುಕರನ್ನು ಮಾತಾಡಿಸಿದ್ದೇನೆ. ಅವ್ರದ್ರ ಕೇಳ್ತಾ ಇದ್ದೆ, ಅಪ್ಪ ಯಾಕ್ಯೂ ಆಗಯ್ಯ, ಈ ವಯಸ್ಸಿನಲ್ಲಿ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳೊಟ್ಟಿಗೆ ಇರುವುದು ಬಿಟ್ಟು ಈ ಚಳಿಯಲ್ಲಿ ಯಾಕೆ ಕುಳಿತುಕೊಳ್ತೀರಿ ಅಂತ ಕೇಳಿದೆ. ಅದಕ್ಕೆ ಅವರು ಹೇಳುದು, ಭಯ್ಯ ಕ್ಯಾ ಬೋಲ್ರೆ, ನೀ ಏನ್ ಹೇಳ್ತಾ ಇದ್ದೀಯಪ್ಪ, ನಾವು ಮನೆಯಲ್ಲಾದ್ರೂ ಸಾಯೋದಯ, ಇಲ್ಲಿ ಆದ್ರೂ ಸಾಯೋದಯ, ಇಲ್ಲಿ ಸತ್ರ ಒಂದು ಕಾರಣಕ್ಕೆ ಸತ್ತ ಹಾಗೆ ಆಯ್ತಲ್ವಾ ಅನ್ನೋದು. ಎಂಥ ಮಾತು, ಈ ಒಂದು ಕಾರಣಕ್ಕೆ ಸತ್ವಿ ನಾವು. ಹಾಗಾಗಿ ಆಮೇಲೆ ಅಲ್ಲಿದ್ದ ಒಂದು 5-7 ಲಕ್ಷ ಜನ ಮ್ಯಾಕ್ಸಿಮಮ್ ಫ್ಲಕ್ಚುಯೇಷನ್ ಆಗ್ತಿತ್ತು. ಕೆಲವು ದಿವಸ 4 ಲಕ್ಷ, ಕೆಲವು ದಿವಸ 3 ಲಕ್ಷ, ಆದ್ರೆ 2 ಲಕ್ಷಕ್ಕಿಂತ ಕಡಿಮೆ ಬರಲೇ ಇಲ್ಲ. ಬೇರೆ ಬೇರೆ ಕಾರಣಗಳಿಗೆ ಅಲ್ಲಿ ಗದ್ದೆ ಕೆಲಸ ಇದ್ರೆ ಎಲ್ಲ ಹೋಗ್ತಾ ಇದ್ರು, ಅವರ ಮಕ್ಕಳು ಬರ್ತಾ ಇದ್ರು, ಹೀಗೆ ಅದು ಫ್ಲೋಟಿಂಗ್ ಅದು. ಆದ್ರೆ 2-2.5 ಲಕ್ಷಕ್ಕಿಂತ ಜನ ಕಮ್ಮಿ ಆಗ್ಲಿಲ್ಲ. ಅಲ್ಲಿದ್ದ ಪ್ರತಿಯೊಬ್ಬನಿಗೂ ಕೂಡ ತಾನು ಯಾಕೆ ಅಲ್ಲಿ ಕುಳಿತಿದ್ದೇನೆ ಅಂತ ಗೊತ್ತಿತ್ತು. ಯಾರನ್ನು ಕೇಳಿದ್ರು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಮೋದಿಜಿ ತಂದ 3 ಕಾನೂನು ಉಂಟಲ್ಲ, ಅದನ್ನು ವಾಪಸ್ ತಗೊಳ್ಳಿ, ನಾವು ಹೋಗ್ತೇವೆ ಅಂತ. ಈ ಖಚಿತತೆ ಏಕೋದ್ದೇಶ ಇರ್ಲಿ, 100 ಉದ್ದೇಶಗಳು ಇರಲಿಲ್ಲ ಅವರಿಗೆ. ಅದಕ್ಕೋಸ್ಕರ ಅವರು ಅದನ್ನ ಯಶಸ್ವಿಯ ಕಡೆಗೆ ತಾಗಿಸಿಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಬಹುಶಃ ಈ ಕಾಲದ ಅನೇಕ ಬಿಕ್ಕಟ್ಟುಗಳ ನಡುವೆ ಹೋರಾಟವನ್ನು ನಾವು ಮುಂದುವರಿಸಲಿಕ್ಕೆ ಒಂದು ದಾರಿ ಅಂದ್ರೆ, 16 ಸಮಸ್ಯೆಗಳನ್ನು ಎತ್ತಿಕೊಂಡು ಮಾಡುವ ಬದಲು ಒಂದು ಸಮಸ್ಯೆಯನ್ನು ಗುರಿ ಮುಟ್ಟಿಸಿ ನಾವು ಜಯಿಸಿದ್ದೇವೆ ಎಂಬ ಒಂದು ಮೆಸೇಜ್ ಅನ್ನ ಸಮಾಜಕ್ಕೆ ಕೊಡುವುದು ಅಂತ ಕಾಣ್ತದೆ. ಇದನ್ನ ನವೀನ್ ತುಂಬಾ ಚೆನ್ನಾಗಿ ಹೇಳಿದ. ಒಂದು ಉದ್ದೇಶಕ್ಕೆ ಹೇಗೆ ದುಡಿದ್ರು ಮಕ್ಕಳು, ಆಮೇಲೆ ಅಲ್ಲಿ 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 ಆ ಹೋರಾಟದಲ್ಲಿ ಇದ್ದಂತ ಜನವರ್ಗದಲ್ಲಿ ನನ್ನ ಹತ್ರ ಅನೇಕ ಫೋಟೋಗಳಿದೆ. 5-6 ವರ್ಷದ ಮಗು ಇದೆ, 90 ವರ್ಷದ ಮುದುಕ ಕೂಡ ಇದೆ. ಎಲ್ಲಾ ತಲೆಮಾರಿನ ವರ್ಗ ಪಾರ್ಟಿಸಿಪೇಟ್ ಮಾಡಿದಂತ ಒಂದು ಹೋರಾಟ ನಾನು ನನ್ನ ಜೀವಿತಾವಧಿಯಲ್ಲಿ ಕಂಡದ್ದು, ರೈತ ಹೋರಾಟ. ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಬಂದು ರೈತರ ಜೊತೆ ಕೂತರು. 2 ವಿಶ್ವವಿದ್ಯಾಲಯಗಳು ಪರ್ಯಾಯ ಮಾಧ್ಯಮಗಳನ್ನ ರೈತರು ಸೃಷ್ಟಿ ಮಾಡಿದಾಗ ಒಂದು ಅವರು ಮೇನ್ ಸ್ಟ್ರೀಮ್ ಮಾಧ್ಯಮಕ್ಕೆ ಬಹಿಷ್ಕಾರ ಹಾಕಿದ್ರು, ದೊಡ್ಡ ದೊಡ್ಡ ಬೋರ್ಡ್ಗಳನ್ನೇ ಹಾಕಿದ್ರು. ಅರ್ನಾಬ್ ಗೋಸ್ವಾಮಿಗೆ ಪ್ರವೇಶ ಇಲ್ಲ ಅಂತ ಬೋರ್ಡೇ ಹಾಕಿದ್ರು. ಟೈಮ್ಸ್ ನಮಗೆ ಬೋರ್ಡೇ ಇಲ್ಲ, ಅವ್ರು ಪ್ರವೇಶವೇ ಇಲ್ಲ ನಿಮಗೆ ಅಂತ ಬೋರ್ಡೇ ಹಾಕ್ಬಿಟ್ಟಿದ್ರು ನೇರವಾಗಿ. NDTV ಅವರಿಗೆ ಸ್ವಲ್ಪ ಪ್ರವೇಶ ಇತ್ತಲ್ಲಿ, ಇನ್ನು ಯಾವ ಚಾನೆಲ್ಗಳನ್ನು ಒಳಗೆ ಬಿಡ್ಲಿಲ್ಲ. ಆದ್ರೆ ರೈತ ಹೋರಾಟ ಜಗದ್ವಿಖ್ಯಾತ ಆಯ್ತು. ಇದರಲ್ಲಿ ನವೀನ್ ಹೇಳ್ತಾರೆ ಹೇಗೆ ಜಗದ್ವಿಖ್ಯಾತ ಆಯ್ತು ಅಂದ್ರೆ, ಪರ್ಯಾಯ ಮಾಧ್ಯಮಗಳನ್ನ ಗಟ್ಟಿಯಾಗಿ ಅವರು ಸೃಷ್ಟಿ ಮಾಡಿಕೊಂಡ್ರು. ಟ್ರ್ಯಾಕ್ಟರ್ ಟು ಟ್ವಿಟರ್ ಅಂತ ಮಾಡಿದ್ರು, ಟ್ರ್ಯಾಕ್ಟರ್ ಟು ಟ್ವಿಟರ್, ಟ್ರ್ಯಾಕ್ಟರ್ ಇಂದ ಟ್ವಿಟರ್ಗೆ ಅಂತ. ಟ್ವಿಟರ್ ಅನ್ನ ಹ್ಯಾಂಡ್ ಮಾಡಿದವಳು ನವಜೋತ್ ಅಂತ, 21 ವರ್ಷದ ಒಂದು ಹುಡುಗಿ ಅವಳು, ಪಾಟ್ಯಾಲ ಯೂನಿವರ್ಸಿಟಿಯ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ ಅವಳು. ಅವಳ ಮೇಲೆ ಮೋದಿ ಸರ್ಕಾರ ಆಮೇಲೆ ಕೇಸ್ ಹಾಕಿತು, ಕೇಸ್ ನಿಲ್ಲಿಲ್ಲ, ಅವಳಿಗೆ ಸಾಕಷ್ಟು ಹಿಂಸೆ ಕೊಟ್ಟರು ಬೇರೆ. ಆದ್ರೆ ಅವಳು ಇಡೀ ITಯನ್ನ ಅಂದ್ರೆ ನೋಡಿ, ಈಗ ನಮ್ಮ ರಾಜ್ಯದಲ್ಲಿ ಅನೇಕ ಸಂಸ್ಥೆಗಳಿವೆ, ಮೆಡಿಕಲ್ ಸಂಸ್ಥೆಗಳಿವೆ, ಇಂಜಿನಿಯರಿಂಗ್ ಸಂಸ್ಥೆಗಳಿವೆ, ಬಹಳ ಇದಾವೆ. ಅಷ್ಟೊಂದು ಸಂಸ್ಥೆಗಳಲ್ಲಿ ಸಾಮಾಜಿಕ ಕೆಲಸಕ್ಕೆ ಒಗ್ಗುವ ಸಂಸ್ಥೆಗಳ ಸಂಖ್ಯೆ ಎಷ್ಟು ಹೆಚ್ಚಂದ್ರೆ, ಅವರು ಕೋಣ ಓಡಿಸೋದನ್ನ ನೋಡ್ಲಿಕ್ಕೆ ಹೋಗಿರ್ತಾರೆ. ಅಲ್ಲಿ ಕೋಣ ಓಡಿಸೋದನ್ನ ನೋಡಿ ಫೋಟೋ ತೆಗೆದು ಫೇಸ್ಬುಕ್ ಅಲ್ಲಿ ಹಾಕ್ತಾರೆ. ಟೆಕ್ನಾಲಜಿ ಎಂಬುದು ಜನಸಾಮಾನ್ಯರಿಗೆ ಉಪಯೋಗ ಹಾಗೆ ಹೇಗೆ ಬೆಳಿಬೇಕು ಎಂಬುದನ್ನು ರೈತ ಚಳುವಳಿ ನಮಗೆ ತೋರಿಸಿದ್ರೆ, ಅದು ಹೇಗೆ ಬೆಳಿಬಾರದು ಎಂಬುದನ್ನ ರಾಜ್ಯದ ಇತರ ರಾಜ್ಯಗಳು ಅದನ್ನು ತೋರಿಸಿವೆ. ಸೊ ಇದು ಆ ಮಕ್ಕಳ ಕಾಂಟ್ರಿಬ್ಯೂಷನ್, ವಿದ್ಯಾರ್ಥಿಗಳ ಕಾಂಟ್ರಿಬ್ಯೂಷನ್. ನಾವೆಲ್ಲ ಯೋಚನೆ ಮಾಡ್ಬೇಕು, ಯಾಕೆ ನಮ್ಮ ಹೋರಾಟದ ಜೊತೆ ನಾವೇ ಇದ್ದೀವಿ, ನಮ್ಮ ಹೋರಾಟದ ಜೊತೆ ಕಾಲೇಜು ವಿದ್ಯಾರ್ಥಿಗಳು ಯಾಕೆ ಬರ್ತಾ ಇಲ್ಲ, ನಮ್ಮ ಹೋರಾಟದ ಜೊತೆ ಹೈಸ್ಕೂಲ್ ವಿದ್ಯಾರ್ಥಿಗಳು ಯಾಕೆ ಬರ್ತಾ ಇಲ್ಲ, ನಾವು ಹೇಳುವ ಮಾತು ಅವರಿಗೆ ಮುಟ್ತಾ ಇಲ್ವೇ, ನಾವು ಎತ್ತುವ ಪ್ರಶ್ನೆಗಳು ಅವರಿಗೆ ಪ್ರಯೋಜನ ಇಲ್ವೇ. ಇವತ್ತು ಜಾತಿ ಗಣತಿ ಆಗಿ ಅದರ ಲಾಭ OBCಗಳಿಗೆ ಬಂದ್ರೆ, ಆ OBCಗಳು ಇದನ್ನು ಗ್ರಹಿಸಿ ನಮಗೆ ಹೋರಾಟಕ್ಕೆ ಸೇರ್ಕೊಳ್ಬೇಕು ಬೇಡುವ, ಬರೀ ಲಾಭಕ್ಕೆ ಮಾತ್ರ ಇರುವುದು ಅಂತಂದ್ರೆ ಅದು ನಡೆಯಲ್ಲ, ಹೋರಾಟ ನಡೆಯಲ್ಲ. ಅದು ಪಂಜಾಬ್ ರೈತ ಚಳವಳಿಯ ಬಹಳ ದೊಡ್ಡ ಯಶಸ್ಸು ಇರುವುದು ಎಲ್ಲ ತಲೆಮಾರಿನ ಎಲ್ಲ ಜನಗಳನ್ನು ಒಳಗೊಂಡಿದ್ದು, ಪರ್ಯಾಯ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದ್ದು. ನವೀನ್ ಇದರ ಎಲ್ಲದರ ಬಗ್ಗೆ ವಿವರಗಳನ್ನು ಈ ಪುಸ್ತಕದಲ್ಲಿ ತುಂಬಾ ಸರಳವಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ಇದೊಂದು ವರದಿ ಅಂತ ತಾವು ದಯವಿಟ್ಟು ತಪ್ಪಿಳ್ಕೋಬಾರದು, ಇದೊಂದು ವರದಿ ಅಲ್ಲ. ಇದು ಈ ತರದ ಕೆಲಸಗಳನ್ನು ಮಾಡೋಣ. ನಮಸ್ಕಾರ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.